ಸರ್, ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ವಿಚಾರಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬ ಅದ್ಭುತವಾದ ಸಿನಿಮಾ ಅಂತಾನೆ ಹೇಳ್ಬೋದು. ಅಂಡ್ ಎಸ್ಪೆಷಲಿ ಈಗಿನ ಯೂತ್ಸು ಮೊಬೈಲ್ ಗೇಮ್ಸ್ ಆಗಲಿ ಆ್ಯಂಡ್ ಗರ್ಲ್ ಫ್ರೆಂಡ್ಸ್ ಅನ್ನೋ ವಿಚಾರಗಳಿರ್ಬೋದು ಅಥವಾ ಬಹಳಷ್ಟು ವಿಚಾರಗಳಿದೆ. ಸೊ ಈ ಥರದ ವಿಚಾರಗಳನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಸ್ಕ್ರೀನ್ ಪ್ಲೇ ಆಗಲಿ ಡೈರೆಕ್ಷನ್ ಆಗಲಿ ಎವ್ರಿಥಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕೂಡ ತುಂಬ ಚೆನ್ನಾಗಿತ್ತು ಸರ್. ಅವರು ಪೊಲೀಸ್ ಆ್ಯಕ್ಟಿಂಗ್ ಮಾಡಿದಾರಲ್ಲ ಅದು ಚೆನ್ನಾಗಿದೆ, ಮತ್ತು ಇವರು ವಿಜಯ್ ರವೀಂದ್ರ ಸೈಕಿಯಾಟ್ರಿಸ್ಟ್ ಬಗ್ಗೆ ಡಾಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಅದೆಲ್ಲ ಗೊತ್ತು ಸರ್, ತುಂಬ ಚೆನ್ನಾಗಿದೆ. ಇನ್ನೊಂದ್ಸತಿ ಬಂದು ನೋಡ್ಬೋದು. ಹನಿ ಟ್ರ್ಯಾಪಿಂಗ್ ಬಗ್ಗೆ ತುಂಬ ಚೆನ್ನಾಗಿ ನೋಡಿ. ಚೆನ್ನಾಗಿದೆ ಬ್ರೋ, ಆದರೆ ಇಂಗ್ಲೀಷಲ್ಲಿದೆ ಫುಲ್ ಅಷ್ಟೇ. ಮೂವಿಲಿ ಸೀನ್ ಅಂದರೆ ಆನ್ಲೈನ್ ಗೇಮ್ ಆಡಬಾರ್ದು ಅಂತ ಇಷ್ಟ ಆಗುತ್ತೆ, ಆದರೆ ನಮ್ಗೆ ಅದೇ ಇಷ್ಟ ಆಗಿದೆ. ಏನು ಮಾಡೋಣ. ಚೆನ್ನಾಗಿದೆ. ಸಸ್ಪೆನ್ಸ್ ಅದೆಲ್ಲ ಇಷ್ಟ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ನಾವು ಪಬ್ಜಿ ಚೆನ್ನಾಗಿತ್ತು, ತುಂಬ ಸಸ್ಪೆನ್ಸ್ ಆಗಿ ಹೋಯ್ತಾ ಇದೆ. ಇವ್ರ ಫಿಲಮ್ ಚೆನ್ನಾಗಿತ್ತು, ಒಂದ್ ಎರಡ್ ಮೂರು ನೋಡಿದೀವಿ. ಅದು ಸಸ್ಪೆನ್ಸ್ ಆಗೇ ಹೋಯ್ತಾ ಇದೆ, ಲಾಸ್ಟ್ ಅಲ್ಲಿ ಥ್ರಿಲ್ಲರ್ ಗೊತ್ತಾಗುತ್ತೆ. ಇದ್ರಲ್ಲ ಅವರು ಕಂಡಿಡಿಯೋದು ಗೊತ್ತಾಯ್ತು ಥ್ರಿಲ್ಲರ್ನ. ಚೆನ್ನಾಗಿತ್ತು, ಕ್ಲೈಮ್ಯಾಕ್ಸ್ ಸೀನ್ ಇಷ್ಟ ಆಯ್ತು. ಫ್ಯಾಂಟಾಸ್ಟಿಕ್. ಯಾರು? ಚೆನ್ನಾಗಿತ್ತು, ಗುಡ್ ಕೆರಿಯರ್ ಇದೆ, ಮಾಡ್ಬೋದು ಅವರು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ರಾಘು ಸರ್ ಆಗಲಿ, ಭಾವನಾ ಮ್ಯಾಮ್, ಶ್ರುತಿ ಪ್ರಕಾಶ್, ಇಶಿತಾ ಸಿಂಗ್, ಜಯ್, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಥಿಯೇಟರ್ಸ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಆಡಿಯನ್ಸ್ ಸಿನಿಮಾದಲ್ಲಿ ನನಗೆ ಎಂಡಿಂಗ್ ತುಂಬ ಇಷ್ಟ ಆಯಿತು, ಎಂಡಿಂಗ್ ಟ್ವಿಸ್ಟ್ ತುಂಬ ಇಷ್ಟ ಆಯಿತು. ಬೆನ್ಸನ್ ಅಂತ ಒಬ್ಬರು ಮಾಡಿದ್ದಾರೆ ವಿಲನ್ ಕ್ಯಾರೆಕ್ಟರ್ನ, ಅದು ನನಗೆ ತುಂಬ ಫೇವ್ರೇಟ್. ತುಂಬ ಕಷ್ಟಪಟ್ಟು ಕನ್ನಡ ಸೆಟ್ಟಲ್ಲಿ ಕಲಿತು ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಹೈಲೈಟ್ ಎಂಡಿಂಗ್, ಎಂಡಿಂಗ್ ಇಸ್ ದ ಮೇನ್ ಹೈಲೈಟ್.